ಹಾಯ್ ಎಲ್ಲ ಫಾಮ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಾನ್ವಿಗೆ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸೋಮವಾರ. ನಾನು ಇದು ಭಾನುವಾರ ಸಂಜೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಮಾರ್ನಿಂಗ್ ನೋಡ್ತಾ ಇದ್ದೀರಲ್ವ, ಅದಕ್ಕೋಸ್ಕರ ನಾನು ಗುಡ್ ಮಾರ್ನಿಂಗ್ ಹೇಳಿದೆ ಅಷ್ಟೇ. ಅವಳಿಗೆ ಸ್ವಲ್ಪ ಹೇರ್ ಬ್ಯಾಂಡ್ ಮತ್ತು ಕ್ಲಿಪ್ಸ್ ಎಲ್ಲ ಬೇಕಾಗಿತ್ತು, ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಸಾನ್ವಿ ಇಬ್ಬರೇ ಹೋಗ್ತಾ ಇದ್ವಿ. ಅಮ್ಮನ ಸ್ವಲ್ಪ ದಿನ ಅಮ್ಮನ ಮನೆಯಲ್ಲೇ ಬಿಡೋಣ ಅಂತ ಅಂದ್ಬಿಟ್ಟು ಅವಳನ್ನೂ ಕೂಡ ಬಿಟ್ಟಿದ್ದೀನಿ. ಒಂದೇ ದಿನ ನನಗೆ ಇಬ್ಬರನ್ನು ಮೇಂಟೈನ್ ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ. ಅದಕ್ಕೋಸ್ಕರ ಅಮ್ಮ ಅವರು ಅವಳನ್ನು ಬಿಟ್ಟಿರಲ್ಲ ಅಲ್ವಾ, ಸಾನ್ವಿನ ಬಿಟ್ಟಿರಲ್ಲ, ಅವರು ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಅವಳನ್ನು ಅಲ್ಲೇ ಇರಿಸೋಣ ಅಂತ ಅಂದ್ಬಿಟ್ಟು ಅಮ್ಮನ ಕಳಿಸಿದೆ. ಫೈನಲಿ ಬಳೆ ಸ್ಟೋರಿಗೆ ಬಂದ್ವಿ. ಬಟ್ ನಾನು ಅಂದ್ಕೊಂಡಂಗೆ ಅಲ್ಲಿ ಏನೂ ಅಷ್ಟು ಇದಿರಲಿಲ್ಲ, ಬಟ್ ನಂಗೆ ಬೇಕು ಅನಿಸಿ ಸಿಕ್ತು. ಅದು ತಗೊಂಡು ಮನೆಗೆ ಬಂದ್ವಿ. ಆಮೇಲೆ ಅಂದರೆ ನಮಗೆ ಮನೆ ಮುಂದೆನೆ ಪಾನಿಪುರಿ ಆಗಿರ್ಬೋದು ಅಥವಾ ಚುರ್ಮುರಿ ಆಗಿರ್ಬೋದು ಮತ್ತು ಸಮೋಸ ಪ್ರತಿಯೊಂದು ನಮ್ಮ ಮನೆ ಮುಂದೆನೆ ಬರುತ್ತೆ. ನಾವೇನಾದರೂ ಹೊರಗಡೆ ಹೋಗಿ ತಿನ್ನಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಜಾಸ್ತಿ ಇಲ್ಲೇ ಬರುತ್ತಲ್ಲ, ತಗೊಂಡು ತಿನ್ಬಿಡ್ತೀವಿ. ಸಾನ್ವಿಗಂತೂ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೇಳ್ತಾನೆ ಇರ್ತಾಳೆ ಅವಳಂತೂ, ಅದನ್ನು ತಗೋ ಮಮ್ಮಿ, ಇದನ್ನು ತಗೋ ಮಮ್ಮಿ, ಬಂದಿದ್ದನ್ನೆಲ್ಲ ತಿಂತಾಳೆ ತಗತಾಳೆ. ಬಟ್ ಒಂದೊಂದು ಟೈಮ್ ನಾನು ಕೊಡಿಸಲ್ಲ ಜಾಸ್ತಿ, ಯಾಕಂದರೆ ಜಾಸ್ತಿ ಔಟ್ಸೈಡ್ ಫುಡ್ಡು ಅವಾಯ್ಡ್ ಮಾಡಬೇಕು ಅಂತಿದ್ದೀನಿ. ಸ್ಕೂಲ್ ಟೈಮ್ ಅಲ್ವಾ, ಇನ್ನೂ ಅದು ಇದು ತಿಂದು ಏನಾದರೂ ಆಗುತ್ತೆ ಅಂತ ಅಷ್ಟೇ. ಆದಷ್ಟು ಮನೆ ಫುಡ್ನೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದು ಪಾನಿಪುರಿ ಅವಳಿಗೆ ಜಾಸ್ತಿ ಇಷ್ಟ ಅಂದ್ಬಿಟ್ಟು ಕೊಡಿಸ್ದೆ. ಆಮೇಲೆ ಅವಳು ಮನೆಗೆ ತಂದು ತಿಂತಾಯಿದ್ಲು. ಅಷ್ಟರಲ್ಲಿ ನನ್ನ ಫೋನು ಸ್ವಿಚ್ ಆಫ್ ಆಯಿತು. ಫೋನ್ ಸ್ವಿಚ್ ಆಫ್ ಆದಮೇಲೆ ಚಾರ್ಜ್ಗೆ ಹಾಕಿ ಚಾರ್ಜ್ ಮಾಡಿಕೊಂಡು ನಾನು ಸಿದ್ದು ಹೊರಗಡೆ ಹೊರಟ್ವಿ. ಅಂದರೆ ಸಿದ್ದವ್ರ ಅಕ್ಕನ ಮನೆಗೆ ಹೊರಟಿದ್ವಿ. ಅಲ್ಲಿ ಸ್ವಲ್ಪ ಸಾನ್ವಿಗೆ ಶೂಸ್ ಸಿಕ್ಕಿರಲಿಲ್ಲ ನನಗೆ. ಅವಳು ಸ್ಕೂಲ್ಗೆ ಬ್ಲೂ ಕಲರ್ ಶೂ ಬೇಕಾಗಿತ್ತು. ಅಲ್ಲಿ ಹೋದಾಗ ಅವರ ನನ್ನ ಅಳಿಯನಿಗೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು, ಆವಾಗ ಅಲ್ಲಿನೇ ಸಿಕ್ತು, ತಗೊಂಡೆ. ಆಮೇಲೆ ವಿದ್ಯಾನಗರ ಅಲ್ವಾ, ಕಾವ್ಯನೂ ಅಲ್ಲೇ ಇರೋದು. ಸೊ ಅವಳನ್ನೂ ಕೂಡ ಬರೆಯಲ್ದೆ ಒಂದು ಹೆಜ್ಜೆ ಬಾರೆ. ತುಂಬ ದಿನ ಆಗೋಗಿತ್ತು ನಾನಂತ ಅವಳನ್ನ ಮೀಟ್ ಮಾಡಿ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಇವಾಗ ಅವಳು ಡ್ಯೂಟಿ ಅದು ಇದು ಅಂತ ಹೋಗ್ತಾನೆ ಇರ್ತಾಳಲ್ವ. ಸೊ ಅದಕ್ಕೋಸ್ಕರ ಅವಳು ಮತ್ತು ಅಣ್ಣ ಇಬ್ಬರೂ ಬಂದರು. ಆದ್ರೆ ಇದು ಲಿಪ್ ಅಲ್ಲಿ ಕಲರ್ ಬರುತ್ತೆ. ಯಾವ್ದು ಬೇಕೋ ಅದನ್ನ ಅದು ಚೂಸ್ ಮಾಡ್ಕೋ, ಬೇಡ ಅಂದದನ್ನ ಮಾಡ್ಕೋಷ್ಟೇ. ಅಂದ್ರೆ ಫೋಟೋ ಮಾತ್ರ ಬೇಕು ಅಂದ್ರೆ ಎಲ್ಲ ಲಿಪ್ನ ಕಮ್ಮಿ ಮಾಡ್ಕೋಬೇಕು. ಯಾವ್ದು ಬೇಕೋ ಸ್ವಲ್ಪ ಬರುತ್ತೆ, ಆಮೇಲೆ ಆಮೇಲೆ ಅಡ್ಜಸ್ಟ್ ಆಗುತ್ತೆ ಕಣೆ. ಆಫ್ಟರ್ ಲಾಂಗ್ ಟೈಮ್ ನಾವಿಬ್ರು ಸಿಕ್ಕಿದ್ದು. ಸೊ ಯಾವಾಗ ಅಂತಂದ್ರೆ ನನ್ನ ಚಿಕ್ಕ ಮಗಳು ಪ್ರೆಗ್ನೆಂಟ್ ಅಲ್ಲಿ ತರ ನಾವಿಬ್ರು ಔಟ್ಸೈಡ್ ಹೋಗಿ ತಿಂದಿದ್ದು. ಅದಾದ್ಮೇಲೆ ನಾವು ತಿಂದೇ ಇಲ್ಲ, ಇಲ್ಲಾಂದ್ರು 2 ವರ್ಷ ಆಗೋಯ್ತು. ಸೊ ಅದಕ್ಕೇ ಇಬ್ರು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾನು ಗೋಬಿ ಕೊಡಿಸ್ದೆ ತಿನ್ಲು, ಇಬ್ಬರು ಮಾತಾಡಿದ್ವಿ. ಆಮೇಲೆ ಇಲ್ಲ ನೀನು ಏನಾದರೂ ತಿನ್ನಬೇಕು ಅಂದ್ಲು. ನನಗೆ ಮೊಟ್ಟೆ ಬಜ್ಜಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವತ್ತೇ ಹೇಳಿದ್ ನನಗೆ ಹೆಗ್ ಐಟಮಲ್ಲಿ ನನಗೆ ಎಲ್ಲ ಥರನೂ ಇಷ್ಟ, ಅದಕ್ಕೆ ಮೊಟ್ಟೆ ಬಜ್ಜಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ಲು. ನಿನ್ನ ಇಷ್ಟ, ನಿಂಗೆ ಯಾವ್ದು ಬೇಕೋ ಅದು ಕೊಡಿಸು ಅಂದೆ. ಬಟ್ ನನ್ನ ಬ್ಯಾಡ್ ಲಕ್ ಅಂತ ಅನಿಸುತ್ತೆ, ನನಗೆ ಮೊಟ್ಟೆ ಬಜ್ಜಿ ಇರಲಿಲ್ಲ. ಅದಕ್ಕೆ ಫಿಶ್ ತವಾ ಫ್ರೈ ತಗೊಡ್ತೀನಿ, ನಮ್ಮ ಅಣ್ಣ ಚೆನ್ನಾಗಿ ಮಾಡ್ತಾರೆ ತಿನ್ನು ಅಂತಂದ್ಲು. ಆಯಿತು ಕಣ, ನೀನು ಏನು ಇಷ್ಟಪಟ್ಟು ತಗೊಡ್ತೀಯ ನಾನು ತಿಂತೀನಿ. ನಾನೇನು ಇಷ್ಟಪಟ್ಟು ತಗೊಟ್ಟೆ ಅದನ್ನು ನೀನು ತಿಂದೆ ಅಲ್ವಾ, ನೀನು ಇಷ್ಟಪಟ್ಟದ್ದು ನಾನು ತಿಂದೆ ಇರ್ತೀನಿ ಅಂದ್ಬಿಟ್ಟು. ಅದು ನನ್ನ ಫೇವ್ರೆಟೇ, ಅದು ಫಿಶ್ ಅಂದರೆ ನನಗಿನ್ನೂ ಇಷ್ಟ, ಅದಕ್ಕೆ ಫಿಶ್ ಅಂದರೆ ಇಷ್ಟ ಅಲ್ವಾ, ಅದನ್ನೇ ತಗೋ ಅಂತಂದ್ಲು.
ಸರಿ ಆಯಿತು ಕಣೆ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ವಿ. ಸೊ ಇವ್ರ ಅಂಗಡಿ ಬಂದು ಎರಗ್ನಹಳ್ಳಿ ಮತ್ತು ವಿದ್ಯಾನಗರ ಮೇನ್ ರೋಡಲ್ಲಿ ಇರೋದು. ಏನಾದರೂ ಟೇಸ್ಟ್ ನೋಡಬೇಕು ಅಂದರೆ ಖಂಡಿತ ಬಂದು ನೀವು ಟೇಸ್ಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನನಗೂ ಕೂಡ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೂ ಶೇರ್ ಮಾಡಿ. ಕತೆ ನೋಡು ಅಕ್ಕು, ಎರಗ್ನಹಳ್ಳಿ ವಿದ್ಯಾನಗರ ಅಂದ್ಬಿಟ್ಟು ನಮ್ಮ ಅಣ್ಣಂದು ಅಂಗಡಿ ಫೇಮಸ್ ಆಗಿ ಟೇಸ್ಟ್ ಮಾಡಿ ಹೇಳು. ಟೈಮ್ ಆಗದ, ನಿನ್ ಮಾಡಿದ್ರೆ ಅಳ್ತಾಳೆ ಅಂತೀಯ. ದೊಡ್ಡೋಳಿರೋದು ಇಷ್ಟು ಬಿಸಿ ಬಿಸಿ ಕೊಟ್ಬಿಟ್ಟು ನಾನು ಹೆಂಗೆ ತಿನ್ಲಿ? ಅದು ಫೇವ್ರೆಟ್ ಬೇರೆ ಕೊಡಿಸ್ಬಿಟ್ಟಿದ್ಯಾ. ಅಂದ್ರೆ ಕಣ್ಣಂತೂ ಹಾಕ್ಬೇಡಿ ಕಣಿ, ಕೊಡಿ ಹಿಡ್ಕತೀನಿ ತಿನ್ನು ನಿಮ್ದಿ. ನಾನು ತಿನ್ನಗಂಟ ಬೇಡ ಇರು, ಹೋಗೋಣ. ನೀನೊಂಚೂರು ತಿನ್ನು. ನಿನ್ನಿಷ್ಟ. ಆಮೇಲೆ ನನಗೆ ಅಲ್ಲಿ ತಿನ್ನೋಕ್ಕೆ ಆಗಲಿಲ್ಲ, ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಅವಳೇ ಒಂದೆರಡು ತುತ್ತು ತಿನ್ನಿಸ್ಲು, ನಾನು ಕೂಡ ಒಂದೆರಡು ತುತ್ತು ತಿಂದೆ. ಆಮೇಲೆ ಪಾರ್ಸಲ್ ಕಟ್ಟಿಸ್ಕೊಳ್ತೀನಿ ಕಣೆ ನನಗೆ, ಯಾಕಂದರೆ ಮೀನು ಅಂತಂದರೆ ಅಷ್ಟೇ ನಿಧಾನವಾಗಿ ಕೂತ್ಕೊಂಡು ನನಗೆ ತೃಪ್ತಿ ಆಗೋ ಥರ ತಿನ್ನಬೇಕು. ಆಮೇಲೆ ಅಲ್ಲಿಂದ ಪಾರ್ಸಲ್ ಕಟ್ಟಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಅವಳನ್ನ ನೋಡ್ತಾ ರೇಗಿಸ್ತಾ ಇದ್ದೆ ಕುಳಿ ಅನ್ಕೊಂಡು, ಬಟ್ ಅವಳಿಗೆ ಕೇಳಿಸಿಲ್ಲ. ಆಲ್ರೆಡಿ 8:30 ಕಾವೇ ತಗೊಟ್ರದ. ನಂಗೂ ವಿಡಿಯೋ ಶೇರ್ ಮಾಡು. ಒಂದೇ ಬ್ಲಾಗ್ ಅಲ್ಲಿ ಎರಡ್ನೂ ನೋಡ್ಕೊಂಡ್ಬಿಡ್ಲಿ ಬಾ. ಏನಾಗಲ್ಲ, ಶೇರ್ ಮಾಡು. ನಿನ್ನದ್ರು ನಿನ್ನದ್ ನೋಡ್ತಾರೆ. ಆಯ್ತು, ನಾನೇನಿದ್ರು ನಾಳೆ ಹಾಕಲ್ಲ ಕಣ. ನೀನ್ ನಾಳೆ ಹಾಕಿದ್ರು ನಾನು ನಾನು ನಾಳೆ ಎಲ್ಲ ಹಾಕ್ತೀನಿ. ಇವತ್ತು ಯಾವಾರ ಭಾನುವಾರ ಮಾಡ್ಕೊಂಡಿದ್ದೀನಲ್ವ, ಭಾನುವಾರ ನಾಳೆ ಸೋಮವಾರ ನನ್ನ ಮಗಳನ್ನ ಕಳಿಸ್ತೀನಲ್ಲ ಸ್ಕೂಲ್ಗೆ, ಅದನ್ನೆಲ್ಲ ಸೇರ್ಸಿ ಹಾಕ್ತೀನಿ. ಕಟ್ ಮಾಡಿ ಎಡಿಟ್ ಮಾಡೋದೆ ತಲೆನೋವು ಕಣೆ. ವಿಡಿಯೋ ಮಾಡೋದು ಈಸಿ, ಬಟ್ ಎಡಿಟ್ ಮಾಡೋದು ತುಂಬಾ ಕಷ್ಟ. ಥ್ಯಾಂಕ್ ಯು ಫಾರ್ ಲಾಂಗ್ ಟೈಮ್ ಮೀಟ್ ಮೈ ಬೆಸ್ಟಿ. ಮೊದ್ಲು ನಾನು ನನ್ನ ನಡಿ ಹೇಗೆ ಇದ್ರೆ ಪಾಪಜಗಳು ಬೆಳಿಗ್ಗೆಯಿಂದ ಕೂತಿಲ್ಲದೆ ಕಾಲುಗಳು ನೋವು. ಆಮೇಲೆ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ನಾನು 5:30 ಎದ್ದೆ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಗಂಟ 6 ಆಗೋಯ್ತು. ವಾಶ್ರೂಮ್ಗೆಲ್ಲ ಹೋಗಿ ಮೌತ್ ಎಲ್ಲ ವಾಶ್ ಮಾಡಿಕೊಂಡು ಅಲ್ಲಿಂದ ಬಂದು ತಲೆ ಎಲ್ಲ ಸರಿ ಮಾಡಿಕೊಂಡು ಕೆಲಸ ಬೇಗ ಬೇಗ ಆಗಬೇಕಾಗಿತ್ತು. ನನಗೆ ಫಸ್ಟ್ ಡೇ ಅಲ್ವಾ, ಫುಲ್ಲು ನರ್ವಸ್ ಆಗ್ತಾಯಿದ್ದೆ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಮದುವೆಲ್ಲೂ ಕೂಡ ನಾನು ಇಷ್ಟೊಂದು ನರ್ವಸ್ ಆಗಿಲ್ಲ, ಬಟ್ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಅಷ್ಟೇ ನರ್ವಸ್ ಆಗಿಬಿಟ್ಟಿದೆ. ಆಮೇಲೆ ಸಿದ್ದು ನಾನು ಒಟ್ಟಿಗೆ ಕಾಫಿ ಕುಡ್ಕೊಂಡ್ವಿ, ಅಂದರೆ ಟೀ ಮಾಡಿದ್ದೆ. ಟೀ ಕುಡ್ಕೊಂಡು ಅವರು ಹೊರಡಬೇಕಾಗಿತ್ತು, ಅಂದರೆ ಊರಿಗೆ ಹೋಗ್ಬೇಕಿತ್ತು. ಅವರು ಅಜ್ಜಿದು ಸ್ವಲ್ಪ ಕಾರೇ ಇತ್ತು, ಅದಕ್ಕೋಸ್ಕರ ಅಷ್ಟು ಬೇಗ ಬೇಗ ಹೊರಟರು ಪಾಪ ಅವರು. ಅವರೇ ಪೂಜೆ ಎಲ್ಲ ಮಾಡಿ ಅವರೇ ಎಲ್ಲ ಮಾಡಿಕೊಟ್ಟಿದ್ದು, ಯಾಕಂದರೆ ನನಗೆ ಅವತ್ತು ಮಾಡೋ ಇದರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ
ಅವರು ಎಷ್ಟು ಆರು ಆರು ಕಲಾಗೋಗಿತ್ತು. ಅಷ್ಟೇ ರೆಡಿಯಾಗಿ ಸ್ನಾನ ಮಾಡಿಕೊಂಡು, ಅಂದರೆ ನೈಟೇ ಸ್ನಾನ ಮಾಡ್ಕೊಂಡು ತಲೆಗೆ ಮಲ್ಕೊಬಿಟ್ರು. ನಾನು ಅಲ್ಲಿಂದ ಬಂದಾದಮೇಲೆ ಬೆಳಿಗ್ಗೆ ಎದ್ದು ಮೈ ತೊಳ್ಕೊಂಡು ಮತ್ತೆ ಪೂಜೆ ಎಲ್ಲ ಮಾಡಿ ರೆಡಿಯೆಲ್ಲ ಮಾಡಿ ಎಲ್ಲ ಮಾಡಿ ಹೋದ್ರು ಪಾಪ. ಆಮೇಲೆ ನಾನು ಟಿಗಿ ಕುಡ್ಕೊಂಡು ಒಳಗಡೆ ಬಂದೆ. ಮುಂದಿನ ಕೆಲಸಗಳಿದ್ವಲ್ಲ ಅಪ್ಪ, ಇವಾಗ ತಾನೇ ಸಿದ್ಧವ್ರು ಹೋದ್ರು, ಟಿಗಿ ಎಲ್ಲ ಕುಡ್ದಾಯ್ತು. ಇನ್ನೇನಿದ್ರು ಒಳ್ಳೆ ಸ್ಕೂಲ್ಗೆ ಹೋಗೋಕ್ಕೆ ಪ್ರಿಪೇರ್ ಮಾಡಬೇಕು ಅಪ್ಪ. ನಾನು ನಿನ್ನೆ ಅಷ್ಟೇ ಪೀರಿಯಡ್ ಆಗಿದೆ, ಸೊ ಅದಕ್ಕೋಸ್ಕರ ಸಿದ್ಧವರೇ ಸಿಂಪಲಾಗಿ ಮಗಳಿಗೆ ಪೂಜೆ ಎಲ್ಲ ಮಾಡಿ ಬುಕ್ಸಿಗೆ ಮತ್ತು ಬ್ಯಾಗು ಮತ್ತು ಎಲ್ಲಕ್ಕೂ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಅವರು ಕೂಡ ಹೊರಟರು. ಈಗೇನಿದ್ರು ಮನೆ ಕೆಲಸ ಜಾಸ್ತಿ ಇದೆ ಇವತ್ತು, ಯಾಕಂದರೆ ನೀರು ಬಿಟ್ಟಿದ್ದಾರೆ ಎಲ್ಲ, ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ನಿನ್ನೆ ಅವಳಿಗೆ ಶೂ ತರಕ್ಕೆ ಹೋಗಿದ್ದೆ ಮತ್ತು ಕಾವೇ ಸಿಕ್ಕಿದ್ಲು, ಸೊ ಅಲ್ಲಿ ಟೈಮ್ ಕಳೀತಾ ನಾನು ಬಂದು ಏನು ಮಾಡೋಕ್ಕೆ ಆಗಲಿಲ್ಲ. ಇವಾಗ ಒಂದು ಕಡೆ ಎಲ್ಲ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರಬೇಕು. ಬಟ್ ನಮ್ಮ ಲವರ್ಸ್ ತುಂಬ ಕಿಚಿ ಪಿಚಿ ಕಿಚಿ ಪಿಚಿ ಮಾಡ್ತಾಯಿದ್ದಾರೆ. ಬನ್ನಿ ಗೈಸ್, ಇವತ್ತು ನನ್ನ ರುಟೀನ್, ನನ್ನ ಮಗಳ ಸ್ಕೂಲ್ ಡೇಸ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಒಂದು ಕಡೆ ಬೇಜಾರಾಗ್ತಾಯಿದೆ, ಒಂದು ಕಡೆ ಖುಷಿ ಆಗ್ತಾಯಿದೆ. ಏನಕ್ಕೆ ಬೇಜಾರು ಅಂತಂದರೆ ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಾ. ನಿನ್ನೆ ಮೊನ್ನೆ ಅಷ್ಟೇ ಅವಳನ್ನ ಹಾಸ್ಪಿಟಲಿಂದ ಪಾಪು ಥರ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದ್ವಿ. ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಾಯಿದ್ದಾಳಂದರೆ ಹೆಣ್ಮಕ್ಳು ಎಷ್ಟು ಬೇಗ ಬರ್ತಾರೆ ಅಲ್ವಾ, ಕೈ ಅನ್ನೋದೊಂದು ಬೇಜಾರು. ಆ ನಂತರ ಇನ್ನೂ ಜವಾಬ್ದಾರಿ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ. ಹೆಣ್ಮಕ್ಳು ಇದ್ದಾರೆ ಅಂತಂದರೆ ಅವ್ರು ಸ್ಕೂಲ್ಗೆ ಹೋಗ್ತಾಯಿದ್ದಾರೆ, ಹೋಗೋಕೆ ಸ್ಟಾರ್ಟ್ ಆದರು ಅಂತಂದರೆ ಮುಗೀತು ಅಲ್ಲಿಗೆ. ಇನ್ನು ನಾವೂ ಕೂಡ ಅಷ್ಟೇ ಕೇರ್ಫುಲ್ಲಾಗಿರಬೇಕು, ಅವಳಿಗೆ ಏನು ಬೇಕು ಬೇಡ ಎಲ್ಲನೂ ನೋಡ್ಕೋಬೇಕು. ಒಂಥರ ನನಗೆ ಹೇಗೆ ಫೀಲ್ ಆಯ್ತದೆ ಅಂತಂದರೆ ಯಾವಾಗಲೂ ಜೊತೆಗಿರ್ತಿದ್ದಲ್ವಾ, ಇವಾಗ ಅವಳು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ನನಗೆ ಅಷ್ಟು ದುಃಖ ಚಾಚ್ಕೊಳ್ತಾ ಇದೆ. ಬಟ್ ಅವಳು ಇರಲ್ಲ ಸ್ಕೂಲಲ್ಲಿ, ತುಂಬ ಇರ್ತಾಳೆ. ಬಟ್ ಏನು ಮಾಡ್ತಾಳೋ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮ ಬ್ಲೆಸ್ಸಿಂಗ್, ಅವಳು ಚೆನ್ನಾಗಿ ಓದಿದ್ರೆ ಸಾಕು ನನಗೆ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡ್ರೆ ಸಾಕು ನನಗೆ, ಇನ್ನೇನೂ ಬೇಡ. ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನನ್ನ ಮಗಳ ವಿಷಯದಲ್ಲಿ. ನಾನು ಯಾವಾಗಲೂ ಅಷ್ಟೇ, ಅವಳು ಅಂದರೆ ನನಗೆ ಬೇರೆ ಥರ ಪ್ರಪಂಚ. ಅವಳು ನನಗೆ ನನ್ನ ಜೀವನದಲ್ಲಿ ಒಂದು ಅರ್ಥ ಕೊಟ್ಟಿದ್ದೆ ಅವಳು. ಪಾಪ ಮಲಗಿದಾಳೆ, ಅವಳಿಗೆ ಸ್ನಾನ ಮಾಡಿಸಿ ಫಸ್ಟ್ ಅವಳು ಸ್ಕೂಲಿಗೆ ರೆಡಿ ಮಾಡಿಬಿಡ್ತೀನಿ. ಯಾವ್ಯಾವ ಶೇಪಲ್ಲಿ ಮಲ್ಕತ್ತಾಳೆ ಅಂದರೆ ಅಮ್ಮಮ್ಮ, ನಿಜವಾಗ್ಲೂ ಮದುವೆ ಮಾಡಿ ಕಳಿಸುವಾಗ ಆಗೋ ನೋವಿದೆಯಲ್ಲ ಇವಾಗ ನನಗೆ ರಿಯಲೈಸ್ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮನ ಇದೇ ಥರ ನಮ್ಮನ್ನು ಇಷ್ಟಪಡ್ತಿರ್ತಾರೋ ಅಲ್ವಾ, ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಹೇಗೆಗೋ ರೇಗಾಡ್ತಿದ್ವಿ, ಸ್ಕೂಲ್ ಕಳಿಸ್ತಾರೆ ಅಂತ ಬೈತಿದ್ವಿ, ಹಾಗೆ ಹೀಗೆ ಅಂತ. ಅದೇ ನಮ್ಮ ಜವಾಬ್ದಾರಿನ ನಾವು ತಗೊಂಡಾಗ ನಮ್ಮ ತಂದೆ ತಾಯಿ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ, ದೇವರಾಣಿಗೂ ನಿಜ. ಅದಂತೂ ಸ್ಕೂಲಿಗೆ ಹೋಗು ಅಂದರೆ ಅಷ್ಟು ಅಳುವೆ, ಸ್ಕೂಲ್ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಆ ಥರ ಇದ್ದೆ. ಬಟ್ ಇವಾಗ ಏನಕ್ಕೋಸ್ಕರ ನಮ್ಮ ತಂದೆ ತಾಯಿ ಹೋಗು ಅಂತ ಇದ್ರು, ಇದು ಮಾಡ್ತಾಯಿದ್ರು ಅಂತ ನೆನೆಸ್ಕೊಂಡು ಸ್ವಲ್ಪ ನಗು ಬರುತ್ತೆ. ಅಯ್ಯೋ ಮಿಸ್ ಮಾಡ್ಕೊಬಿಟ್ನಲ್ಲ ನಾನು ಸ್ಕೂಲ್ ಡೇಸ್ನೆಲ್ಲ, ಅಷ್ಟೊಂದು ರಜಾ ಹಾಕ್ಕೊಂಡು ಅಂತ ಅನಿಸುತ್ತೆ. ಬಟ್ ನನ್ನ ಮಗಳಿಗೆ ನಾನು ಆ ಥರ ಮಾಡಲ್ಲ. ಅವಳು ಏನೇ ಇದ್ರು ಜಾಸ್ತಿ ಸ್ಕೂಲ್ ಚೈಲ್ಡ್ಹುಡ್ ಲೈಫ್ನೇ ಎಂಜಾಯ್ ಮಾಡಬೇಕು ಹೊರತು ಮತ್ತೆ ಸಿಗಲ್ಲ. ಅದು ಮದುವೆ ಮಾಡಿಕೊಂಡು ಪಾತ್ರೆ ತಿಕ್ಕೊಂಡು ಅಥವಾ ಏನೋ ಒಂದು ಮಾಡ್ತಿರೋದು ಅದು ಕಾಮನ್. ಏಜ್ ಆಗ್ತಾ ಇದೆ ಅಂತಂದಾಗ ತಂದೆ ತಾಯಿನೇ ಮಾಡಿಬಿಡ್ತಾರೆ. ಅದನ್ನು ಬಿಟ್ಟು ಸ್ಕೂಲು ಚಕ್ಕರ್ ಹೊಡ್ಕೊಂಡು, ಚಕ್ಕರ್ ಮಾಡಬೇಕು ಬಟ್ ಬೇರೆದಕ್ಕೆಲ್ಲ ಚಕ್ಕರ್ ಮಾಡಬಾರ್ದು. ನನ್ನ ಅನಿಸಿಕೆ ಅಂತಂದರೆ ನಾನಂತೂ ಮೂರು ತಿಂಗಳು ಸ್ಕೂಲ್ಗೆ ಹೋಗೇ ಇಲ್ಲ. ಆದರೆ ನಮ್ಮದು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿದ್ದಲ್ವ, ಅಷ್ಟು ಇದಿರಲಿಲ್ಲ ಅಷ್ಟು ಗೊತ್ತು. ಆದರೂ ನಮ್ಮ ಟೀಚರ್ಸ್ ನನಗಂತೂ ಸಖತ್ತು ನೋಡಿ, ನಾನೇ ನಮ್ಮ ಟೀಚರ್ಸ್ಗೆ ಜಾಸ್ತಿ ಕೊಟ್ಟೆ ಕೊಟ್ಬಿಟ್ಟಿದ್ದೀನಿ. ಅದನ್ನು ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಬಟ್ ಇವಾಗ ಮಿಸ್ ಮಾಡ್ಕೊಳ್ತೀನಿ ನಮ್ಮ ಟೀಚರ್ಸ್ ಆಗಿರ್ಬೋದು, ನಮ್ಮ ಸ್ಕೂಲ್ ಆಗಿರ್ಬೋದು. ನನ್ನ ಮಗಳನ್ನ ಅವರು ಸಿಕ್ಕಿದಾಗ ಮಾತಾಡಿಸ್ತಾರೆ ನಮ್ಮ ಟೀಚರ್ಸು, ಅವಾಗ ಒಂಥರ ನನಗೆ ನಮ್ಗೆ ಹೇಳ್ಕೊಡ್ತಿರೋರು ಈಗ ನಮ್ಮ ಮಕ್ಕಳು ಮಾತಾಡಿಸ್ಬೇಕು ಅಂತಂದರೆ ಹೇಗಾಗಲ್ಲ ಅಲ್ವಾ. ಸೊ ಒಂಥರ ಖುಷಿಯಾಗುತ್ತೆ. ಬಟ್ ಆ ಡೇಸ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ನಾನು, ರಜಾ ಹಾಕಿ ರಜಾ ಹಾಕಿ.
ಯಾರ್ಯಾರು ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನ? ಮತ್ತು ಆದಷ್ಟು ಹುಷಾರಾಗಿ ಕಳಿಸಿ. ಆಟೋದಲ್ಲಿ ಮತ್ತು ವ್ಯಾನ್ ಎಲ್ಲ ಬುಕ್ ಮಾಡಿರ್ತೀರ, ಬಟ್ ತುಂಬ ಹುಷಾರಾಗಿರಿ ಮಕ್ಕಳ ವಿಷಯದಲ್ಲಿ. ಆದರೆ ಒಂದೇ ಜನ ನೀವೇ ಹೋಗಿ ಬಿಟ್ಬಿಟ್ಟು ಕರ್ಕೊಂಡು ಬನ್ನಿ, ಯಾಕಂದರೆ ಇವಾಗ ಅಷ್ಟು ವೆಹಿಕಲ್ಸ್ ಓಡಾಡ್ತವೆ, ಮತ್ತು ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಅದು ಒಂದು ಥಾಟಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮಕ್ಕಳ, ಚೆನ್ನಾಗಿ ಓದ್ರಿ, ನಮ್ಮಂಗೆ ಆಗಬೇಡ್ರಿ, ಅದೊಂದೇ ಹೇಳೋದು. ಚೆನ್ನಾಗಿ ಓದಿ ಮಕ್ಕಳ, ಆ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ ನಿಮ್ಗಳಿಗೆಲ್ಲ. ಸೊ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಅಂತ ಎಂದರು. ಕೆಲಸ ಮಾಡೋಕ್ಕೆ ರೆಡಿಯಾಗಿರಿ, ಅವ್ರ ಸ್ಕೂಲು ಅದು ಇದು ಅನ್ನೋ ಟೆನ್ಷನಲ್ಲಿ ಇರ್ತೀರ. ಸೊ ನನಗೆ ಇದೆಲ್ಲ ವಸ್ತು, ಇನ್ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನಾನು ಇನ್ಮೇಲೆ ಕಲ್ತ್ಕೋತೀನಿ ಯಾವ ಶೇಪಲ್ಲಿ ಮಲಗಿದೆ ನನ್ನ ಜಾನ. ಅವಳು ಇದ್ಮೇಲೆ ತೋರಿಸ್ತೀನಿ ಈ ವಿಡಿಯೋನ, ಪಪ್ಪ ನೀನು ಹೆಂಗೆ ಮಲಗಿದ್ದೆ ನೋಡು ಪಪ್ಪ ಅಂತ. ಪಪ್ಪ ನಿನ್ನೆಯಿಂದ ಹೇಳ್ತಿದ್ದಾಳೆ, ಮಾ ನಾನು ಹೋಗಲ್ಲ, ಸಾನ್ವಿ ಅಮ್ಮ ಕಳಿಸಿ, ಪಪ್ಪನ ಸ್ಕೂಲಿಗೆ ಕಳಿಸಿ, ನೀವು ಹೋಗಿ, ನಾನು ಹೋಗಲ್ಲ ಹೋಗಲ್ಲ ಅಂತ. ಬಟ್ ಇವಾಗ ಎದ್ದಳಿಸ್ರಿ ಎಗ್ರಿ ಎಷ್ಟು ಮಾಡ್ತಾಳೋ ಗೊತ್ತಿಲ್ಲ. ಇವಾಗ ಎದ್ದೊಳಗೆ ಹಾಲು ಕಳಿಸಿ ಅವಳು ರೆಡಿ ಮಾಡಿ ಕುಡಿಸಿ, ಆಮೇಲೆ ಸ್ವಲ್ಪ ನೀರು ಬಿಟ್ಟಿದ್ದಾನೆ ಅನ್ನೋಲ್ಲ, ನೀರೆಲ್ಲ ಹಿಡಿದು ಮನೆ ಒರೆಸಿ, ಇವತ್ತೇನು ಪೂಜೆ ಮಾಡಲ್ಲ, ಸಿದ್ದವರೇ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಅಣ್ಣ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರಬೇಕು. ಟಿಫನ್ಗೆ ಏನು ಮಾಡಲಿ, ಫಸ್ಟ್ ಡೇ ನಂಗೆ ತಲೆನೇ ಓಡ್ತಾ ಇಲ್ಲ ನಿಜವಾಗ್ಲೂ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೂ ಗೊತ್ತಾಯ್ತಾ ಇಲ್ಲ. ನೋಡೋಣ, ಅವಳಿಗೆ ಚಿತ್ರಾನ್ನ ಪುಳಿಯೋಗರೆ ಅಂದರೆ ಇಷ್ಟ, ಆದರೆ ಅದನ್ನೇ ಮಾಡ್ತೀನಿ. ಇಲ್ಲಾಂದರೆ ಅವಳಿಗೆ ಶಾವಿಗೆ ಉಪ್ಪಿಟ್ಟು ಇಷ್ಟ, ಯಾಕಂದರೆ ಮ್ಯಾಗಿ ಥರ ಇರುತ್ತಲ್ಲ, ಸೊ ಅದಕ್ಕೆ ಅವಳು ಶಾವಿಗೆ ಉಪ್ಪಿಟ್ಟು ಕೇಳ್ತಾ ಇರ್ತಾಳೆ. ಶಾವಿಗೆ ಉಪ್ಪಿಟ್ಟು ನಿಮ್ಗೆ ಮಾಡಿಕೊಡ್ತೀನಿ, ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ ನಾನು ಒಬ್ಬಳೆ, ನನಗೇನು ಟಿಫನ್ನ, ಅವಳಿಗೆ ಮಾಡಿಕೊಡೋಣ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿಕೊಂಡು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ? ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಮಾತಾಡೋಕ್ಕಾಗಲ್ಲ, ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮಾತಾಡೋಣ. ನನಗಂತೂ ಹೇಳದ್ನಲ್ಲ, ಎಲ್ಲರಿಗೂ ಎಲ್ಲ ತಾಯಿಂದ್ರಿಗೂ ಕೂಡ ಆಟ್ಸ್ ಆಫ್ ನಿಜವಾಗ್ಲೂ. ನನಗೆ ವಸ್ತು ಅಂತ ಹೇಳಿದ್ನಲ್ಲ, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಅಷ್ಟೇ ಹಿಂಸೆ ಆಗ್ತಾಯಿತ್ತು ನನಗೆ. ಆದ್ರೂ ನಮ್ಮ ತಾಯಿಯಂದಿರು ನಮ್ಮನ್ನ ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ನಾವು ತಾಯಿಯಾದಾಗಲೇ ಗೊತ್ತಾಗೋದು ಅಂತಂದಲ್ಲ, ನಿಜವಾಗ್ಲೂ ಅದಂತೂ ಸತ್ಯ. ಎಷ್ಟು ಕೆಲಸ ಇರುತ್ತೆ, ಎಷ್ಟು ಜವಾಬ್ದಾರಿ ಇರುತ್ತೆ, ಒಬ್ಬ ಮಗಳು ಸ್ಕೂಲ್ಗೆ ಅಥವಾ ನಮ್ಮ ಏನಾದರೂ ಒಂದು ಬಂದಲು ಇನ್ನೇನು ಅಂತ ಅನ್ನುವಾಗ ಎಷ್ಟು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಒಂದೊಂದು ರೂಪಾಯಿನೂ ಉಳಿಸ್ತೀವಿ, ನಮ್ಮ ಖರ್ಚು ಎಷ್ಟೇ ಇದ್ದರೂ ಎತ್ತಿಡ್ತೀವಿ ಅಲ್ವಾ. ಮಕ್ಕಳ ವಿಷಯದಲ್ಲಿ ಬಂದುಬಿಟ್ರೆ ಎಂಥ ತಂದೆ ತಾಯಿನೂ ಕೂಡ ಅವ್ರ ಆಸೆಗಳನ್ನ ಬಚ್ಚಿಟ್ಟು ಮಕ್ಕಳ ಆಸೆಗಳನ್ನ ಪೂರೈಸ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಅದರಲ್ಲೂ ನಮ್ಮಂಥ ಹೆಣ್ಮಕ್ಳು ಮಿಡಲ್ ಕ್ಲಾಸ್, ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಅಂತೂ ಇನ್ನೂ ಗ್ರೇಟು. ಸಿಗೋದು ಅಲ್ಪ ಸ್ವಲ್ಪ ಅಮೌಂಟಲ್ಲಿ, ನನ್ನ ಮಕ್ಕಳು ನಾವಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ವಿ, ನಮ್ಮ ಮಕ್ಕಳಾದರೂ ಒಂದು ಎಜುಕೇಷನ್ ಅಂತ ಚೆನ್ನಾಗಿ ಸಿಗಲಿ, ಅಥವಾ ನಮ್ಮ ಮಕ್ಕಳಿಗೆ ಏನಾದರೂ ನನ್ನ ಕಷ್ಟ ನನ್ನ ಮಕ್ಕಳಿಗೆ ಗೊತ್ತಾಗದೇ ಇರಲಿ ಅಂತ ಬೆಳೆಸೋದಿದೆಯಲ್ಲ ತಂದೆ ತಾಯಿ, ನಿಜವಾಗ್ಲೂ ತುಂಬ ಕಷ್ಟ ಇದೆ. ನನ್ನ ತಂದೆ ತಾಯಿನೂ ತುಂಬ ನೆನೆಸ್ಕೊಳ್ತೀನಿ ಈ ಟೈಮಲ್ಲಿ, ನಾನು ಎಷ್ಟು ಹಿಂಸೆ ಕೊಡ್ತಿದ್ದೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಎಷ್ಟೆಲ್ಲ ಮಾಡ್ತಿದ್ದೆ ಅಂತ. ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ, ಅವಳು ಕೂಡ ಎದ್ದೇಳೋ ಅಷ್ಟು ತಾಗಿತ್ತು. ನಾನು ರೆಡಿ ಮಾಡೋಗಂಟ ಮನೆಯೆಲ್ಲ 6:30 ಆಗೇ ಹೋಯಿತು. ಆಮೇಲೆ ಬಚ್ಚಲ ಮನೆಯೆಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಗಿಡಕ್ಕೆಲ್ಲ ನೀರು ಹಾಕ್ಬಿಡೋಣ ಅಂತೇಳ್ಬಿಟ್ಟು ಬಾಗಿಲು ತೊಳೆಯೋಕ್ಕೆ ಬಂದೆ. ಅಲ್ಲೂ ಕೂಡ ಅರ್ಧ ಟೈಮ್ ನನಗೆ ಬಾಗಿಲು ತೊಳೆಯೋದ್ರಲ್ಲೇ ಹೊರಟೋಗ್ಬಿಡುತ್ತೆ. ನಮ್ಮ ಅತ್ತೆ ಯಾಕಿಲ್ಲ ಅಂತಂದರೆ ನಮ್ಮ ಅತ್ತೆಯವರ ತಾಯಿ ತೀರ್ಕೊಂಡಿದ್ರು, ಸೊ ಅವ್ರದ್ದು 11 ದಿನದ್ದು ಕಾರ್ಯಕ್ಕೆ ಅಂತ ಊರಿಗೆ ಹೋಗಿದ್ರು. ನಾನು ಕೂಡ ಆ ಟೈಮಲ್ಲಿ ಪೀರಿಯಡ್ಸ್ ಆಗಿದ್ನಲ್ಲ, ನಾನು ಪೂಜೆ ಮಾಡೋಂಗಿರ್ನಿಲ್ಲ. ಅದಕ್ಕೋಸ್ಕರ ಯಾಕೆ ಓಪನಾಗಿ ಹೇಳ್ತೀನಿ ಅಂದರೆ, ಪಾಪ ಕಮೆಂಟ್ ಮಾಡ್ತೀರಾ, ನಾನು ಕಮೆಂಟಲ್ಲಿ ಪಾಪ ಹೇಳೋಕ್ಕಾಗಲ್ಲ, ಹಿಂಗೆ ಹಿಂಗೆ ಆಗಿದೆ ಹಿಂಗಾಯಿತು ಪ್ರತಿಯೊಂದು ಕಮೆಂಟ್ ಮಾಡ್ತಾರೆ, ಯಾಕಂದರೆ ಅಷ್ಟು ಸೀರಿಯಸ್ಸಿಂದ ನೋಡ್ತಾರೆ ಅಲ್ವಾ ವೀಡಿಯೋಸ್ನ, ಅದಕ್ಕೋಸ್ಕರ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಅದೇನು ಅವಮಾನದ್ದೇನು ಹೇಳ್ಕೊಳ್ತಾ ಇಲ್ಲ, ಬಟ್ ಒಬ್ಬೊಬ್ಬರು ಅದನ್ನೇ ಅಂತಾರೆ, ಅದನ್ನೆಲ್ಲ ಹೇಳ್ಕೋಬೇಕಾ ವೀಡಿಯೋಸಲ್ಲಿ ಅಂತ. ಹೆಣ್ಮಕ್ಳು ಅಂದಮೇಲೆ ಅದು ಸಹಜ, ಅದು ಇದ್ದೇ ಇದ್ದಿದ್ದೆ ಲೈಫಲ್ಲಿ, ಸೊ ಅದಕ್ಕೋಸ್ಕರ ಹೇಳ್ಕೊಳ್ತೀನಿ ಅಷ್ಟೇ. ನನ್ನ ವ್ಲಾಗ್ಸ್ನ ಆಲ್ಮೋಸ್ಟ್ ಹೆಣ್ಮಕ್ಳೇ ನೋಡೋದು ಜಾಸ್ತಿ, ಯಾರು ನೋಡೋಲ್ಲ ಬಾಯ್ಸು. ನನ್ನ ಮಗಳು ಕೂಡ ಎದ್ದು ರೆಡಿಯಾಗಿ ಕೂತಿದ್ಲು, ಅವಳಂತೂ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ಲು, ನೀವು ಮುಂದೆ ವೀಡಿಯೋಸಲ್ಲಿ ನೋಡ್ಬೋದು ಎಷ್ಟು ಆಟ ಮಾಡ್ತಾಳೆ ಅಂತ. ಆಮೇಲೆ ಎದ್ದವಳಿಗೆ ಹಾಲು ಕಾಯಿಸ್ತೆ, ಅವಳು ಹಾಲು ಕುಡಿನಿಲ್ಲ, ಸ್ನಾನ ಮಾಡಿಸಿ ಅವಳಿಗೆ ದೇವ್ರ ಹತ್ರ ನಮಸ್ಕಾರ ಮಾಡಿಸಿ, ಮತ್ತು ಇರುತ್ತಲ್ಲ ತಾಯಿ ಸೆಂಟಿಮೆಂಟ್ ಎಲ್ಲಕ್ಕೂ ನಮಸ್ತೆ ಮಾಡಿಸಿ
ಅವಳಂತೂ ತುಂಬ ಆಸೆಯಿಂದ ಇದ್ಲು, ಬಟ್ ಅಷ್ಟೇ ಭಯ ಪಡ್ತಿದ್ಲು ಒಳಗಡೆ, ಏನು ಮಾಡೋದು, ಸ್ಕೂಲಿಗೆ ಕಳಿಸ್ಬಿಡ್ತಾರೆ ಸ್ಕೂಲಿಗೆ ಕಳಿಸ್ಬಿಡ್ತಾರೆ ಅಂತ. ಬಟ್ ನನಗೊಂದು ಕಡೆ ಅಳು ಬಂದಂಗೆ ಆಗ್ತಿದೆ, ಒಂದು ಕಡೆ ಖುಷಿ ನನ್ನ ಮಗಳು ಸ್ಕೂಲ್ಗೆ ಹೋಗಂಗೆ ಬೆಳೆದ್ಬಿಟ್ಲಲ್ಲ ಅಂತ. ಆದರೂ ಏನೋ ಒಂಥರ ಸಂಭ್ರಮ ಸಡಗರ ಥರನೇ ಇತ್ತು. ಆಮೇಲೆ ಅವಳಿಗೆ ಎಲ್ಲ ಆದಮೇಲೆ ಯೂನಿಫಾರ್ಮ್ ಎಲ್ಲ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಅವಳಂತೂ ಗೊಳೋ ಅಂತ ಅದು ಇದು ಎಲ್ಲನೂ ಒಪ್ಪಿಸ್ತಾ ಇದ್ಲು, ಇಲ್ಲ ಮಮ್ಮಿ ಹೊಡಿತಾರೆ ಬೈತಾರೆ ಹಾಗೆ ಹೀಗೆ, ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಇರಲಿಲ್ಲ, ಅಷ್ಟು ಅಳ್ತಾ ಇದ್ಲು. ನನಗಂತೂ ಪೇಷನ್ಸಿಂದ ಇದ್ದು, ಯಾಕಂದರೆ ಫಸ್ಟೇ ದಿನ ಹೊಡಿಬಾರ್ದು ಬೈಬಾರ್ದು ಖುಷಿಯಿಂದ ಕಳ್ಸೋಣ, ಅಷ್ಟು ಮೈಂಡ್ಸೆಟ್ನ ಸುಮ್ಮನೆ ತಾಳ್ಮೆಯಿಂದ ಇಟ್ಕೊಬಿಟ್ಟಿದ್ದಿಲ್ಲ ಅಂದ್ರೆ ಚೆನ್ನಾಗಿ ಬೈದಾಕ್ಬಿಡುವೆ. ಹಂಗೂ ಬೈದೆ, ಯಾಕೆ ಪಾಪ ಹಿಂಗೆ ಹೊಟ್ಟೆ ಅವ್ರ ಕತೆಯ ಬಿಡು ಹೋಗ್ಬೇಡ, ನನ್ನ ಹೊಟ್ಟೆ ಅಂತ ಉರಿಸ್ಬೇಡ ನೀನು ಹಾಗೆ ಹೀಗೆ ಅಂತ. ಬಟ್ ಆಮೇಲೆ ನಾನೇ ಸಮಾಧಾನ ಮಾಡಿಕೊಂಡು, ಇಲ್ಲ ಪಪ್ಪು ಹಿಂಗಲ್ಲ ಹಾಗೆ ಅಂತೆಲ್ಲ ಹೇಳಿ ರೆಡಿ ಮಾಡಿ ಅವಳನ್ನ ನಿಲ್ಲಿಸ್ತಾಯೆ. ಬಟ್ ಕಟಿಂಗ್ ಮಾಡ್ಸೋಣ ಅಂತಿದ್ವಿ, ಬಟ್ ಬೇಡ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಹಾಗೇ ಎರಡು ಜುಟ್ಟು ಹಾಕಿ ಅವಳಿಗೆ ಇಯರ್ ಬ್ಯಾಂಡ್ ತೊಗೋಬೇಕಾಯಿತು. ನಾನು ನಿನ್ನೆ ಬಳೆ ಸ್ಟೋರ್ಗೆ ಹೋಗಿದ್ದೆಲ್ಲ, ನಾನು ಅಂದ್ಕೊಂಡೆ ಇಯರ್ ಬ್ಯಾಂಡ್ ಸಿಗಲೇ ಇಲ್ಲ. ಅಂದರೆ ಇದು ಸ್ವಲ್ಪ ಅಫಿಷಿಯಲ್ಸೇ ಜಾಸ್ತಿ ಬರೋವಂಥ ಸ್ಕೂಲ್ ಆಗಿರೋದ್ರಿಂದ ಸುಮ್ಮನೆ ಜಾತ್ರೆ ಜಾತ್ರೆ ಥರ ಎಲ್ಲ ಕಳಿಸ್ಬಾರ್ದು ನನ್ನ ಮಗಳನ್ನ ಅಂತಂದ್ಬಿಟ್ಟು ಅಷ್ಟು ಡೀಸೆಂಟಾಗಿ ರೆಡಿ ಮಾಡಿ ಅಷ್ಟು ನೀಟಾಗಿ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾವು ಹಳ್ಳಿಯಲ್ಲೆಲ್ಲ ಬೆಳೆದು ಬಂದವರಲ್ವಾ, ಅಷ್ಟು ಗೊತ್ತಾಗಲ್ಲ. ಮತ್ತು ಇವಾಗಿನ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಅಂದರೆ ಅಡ್ಜಸ್ಟ್ ಆಗಿದ್ದೀವಿ, ಬಟ್ ನಮ್ಮ ಮೈಂಡ್ಸೆಟ್ಟೇ ಬೇರೆ ಇರ್ತವೆ, ನಮ್ಮ ಮಕ್ಕಳು ಮೈಂಡ್ಸೆಟ್ಟೇ ಬೇರೆ ಇರ್ತವೆ, ಅವ್ರು ಬೆಳೆಯೋ ವಾತಾವರಣನೇ ಬೇರೆ ಇರ್ತವೆ. ಈಗ ನಮಗೆ ನಮ್ಮ ಸ್ಕೂಲಲ್ಲಿ ಇದೆಲ್ಲ ಗೊತ್ತಾಗಲಿಲ್ಲ, ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತ. ಈಗ ನನ್ನ ಮಕ್ಕಳು ಹಂಗೆ ಬಂದಿದ್ದರು, ನನಗೂ ಹಂಗೆ ಕಳಿಸು ಅಂತ ಹೇಳೋ ಕಾಲ ಇದು. ಅದರಿಂದ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು, ನೀವೇ ನೋಡ್ತಾ ಇರ್ಬೋದು, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡು ಫುಲ್ಲು ಅಳ್ತಾ ಇದ್ಲು. ಆಮೇಲೆ ಅವಳನ್ನ ಕೂಡ ಸಮಾಧಾನ ಮಾಡಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ತೆ. ಅಷ್ಟೇ ಟೈಮ್ ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಇನ್ನು ಪೂಜೆ ಮಾಡೋದಿರ್ನಿಲ್ವಲ್ಲ, ಅದೊಂದು ಸ್ವಲ್ಪ ಸಮಾಧಾನ ಆಯಿತು. ಫುಲ್ಲು ಮನೆಯೆಲ್ಲ ಕ್ಲೀನಾಗಿ ನೀರೆಲ್ಲ ಹಿಡಿದು ನಿಜವಾಗ್ಲೂ ಸುಸ್ತಾಗೋಯ್ತು ನನಗಂತೂ. ಫುಲ್ ಟೈರ್ಡ್ ಆಗೋದೆ ನಾನು. ಈಗ ಹೋಗಿ ಬೇಗ ಬೇಗ ನಾಷ್ಟ ಮಾಡಿ ಪ್ರಿಪೇರ್ ಮಾಡಿ ನಾಷ್ಟ ನಾನು ಸಾಗು ಉಪ್ಪಿಟ್ಟು ಮಾಡಬೇಕು ಅಂದ್ಕೊಂಡೆ, ಬಟ್ ಅವಳು ಚಿತ್ರಾನ್ನ ಕೇಳ್ತಾ ಇದ್ದಾಳೆ, ಅದನ್ನೇ ಮಾಡೋಣ. ಹೌದು, ನೀರು ಇಟ್ಬಿಟ್ಟು ಫಸ್ಟು ಎಲ್ಲ ರೆಡಿ ಆದ್ರೆ ಒಂಥರ ಕಳ್ಳು ಅಂತದಲ್ಲ ಆ ಥರ ಅಂತಾಯ್ತು. ಇಲ್ಲ ಪಪ್ಪು ಹೋಗೋಣ, ಪಪ್ಪು ಹೋಗೋಣ ಅಂತಾನೆ ಇದ್ದೆ. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ಅವ್ರಿಗೆ ತಿಂಡಿಗೆ ಚಿತ್ರಾನ್ನ ಕೇಳಿದ್ದಲ್ಲ, ಚಿತ್ರಾನ್ನ ಮಾಡಿದೆ. ಹಾಗೆ ಸ್ನ್ಯಾಕ್ಸ್ಗೆ ಏನಾದ್ರು ಹಾಕೋಣ ಅಂತ, ಯಾಕೆಂದರೆ ಏನು ತಿನ್ನಲೇ ಇಲ್ಲ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣು ಮತ್ತು ವಾಟರ್ ಮೆಲನ್ ಹಾಕಿ ಅದನ್ನು ಒಂದು ಚಿಕ್ಕ ಡಬ್ಬಿಗೆ ಹಾಕ್ಕೊಟ್ಟಿದ್ದೆ, ಯಾಕಂದರೆ ಸ್ಮಾಲ್ ಡಬ್ಬಿಲ್ಲಾದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಸ್ಪೂನ್ ಕೂಡ ಹಾಕಿ ನಾನು ಕೂಡ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೆ. ಅಂದರೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ನಂತರ ಎಲ್ಲ ಸ್ಕೂಲ್ಗೆ ಹೋಗೋರ್ಗು ಆಲ್ ದ ಬೆಸ್ಟ್ ಅಂತ ಈಗ ನಿನ್ನ ಅವ್ರನ್ನ ಪರಿಚಯ ಮಾಡ್ಕೋ. ಹಾಯ್, ಐ ಆಮ್ ಸುಕೃತ ಅಂತ ಅನ್ನು. ಆಮೇಲೆ ಏನಂತೀಯ? ಆಮೇಲೆ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ಅಲ್ಲ, ವಾಟ್ ಇಸ್ ಯುವರ್ ನೇಮ್ ಅಂತ ಅವ್ರನ್ನ ಕೇಳು. ವಾಟ್ ಇಸ್ ಯುವರ್ ನೇಮ್? ನೇಮ್ ಎಲ್ಲರಿಗೂ ಥ್ಯಾಂಕ್ಸ್, ಅಲ್ಲಿ ಬರುವಾಗ ಥ್ಯಾಂಕ್ ಯು ಅಂತ ಹೇಳು, ನಿನ್ನ ಫ್ರೆಂಡ್ಸ್ಗೆ ಬಾಯ್ ಮಾಡು, ಮ್ಯಾಮ್ ಥ್ಯಾಂಕ್ ಯು ಹೇಳು, ಬಾಯ್ ಮಾಡು. ಬೇಡ ಗುಲಾಬಿ, ಗುಲಾಬಿ ಖುಷಿನಾ ನಿಮಗೆ, ಹ್ಯಾಪಿನಾ? ಬ್ಯಾಗ್ಗೆ ಬುಕ್ಸ್ ಎಲ್ಲ ಹಾಕೋ ನಡಿ, ನಾನು ತಲೆ ಬಚ್ಕೊತೀನಿ ಹೊರಡ. ನಿನ್ನೇನು 9 ಗಂಟೆ ಆಯ್ತು, ಬ್ಯಾಗ್ಗೆ ಬುಕ್ಸ್ ಎಲ್ಲ ಹಾಕೊಂಡು ಇಷ್ಟೊಂದು ಗಂಟೆ ಚೆನ್ನಾಗಿ ಹೇಳ್ಬಿಟ್ಟು ಅವ್ರಿಗೆ. ನಾನು ಕೂತ್ಕೋತೀನಿ, ನಿಜ ಪ್ರಾಮಿಸ್, ನಾನು ನಿನ್ನ ಪಕ್ಕನೇ ಕೂತ್ಕೋತೀನಿ. ನೋಡ್ಕೊ, ಅಲ್ಲಿ ಬಂದ್ಬಿಟ್ರೆ ನಾನು ಮಾತಾಡು. ಮತ್ತೆ ಓಲೆ ಬಿಡಿಸ್ಕೋಬೇಡ, ಮತ್ತೆ ಬೇರೆ ತಿರುಪ ಹಾಕಿ ಓಲೆ ಹಾಕಿದ್ದೀನಿ, ಬೇರೆದು ಬೆಳ್ಳಿ ತೆಗಿಯೋಗಂತ ಹಾಕೊಂಡು ಹೋಗು ಆಯ್ತಾ? ಹುಷಾರು. ಮೌನವೇ ತೆಗೆ ಬಂಗಾರ,
ಮದುವೆ ಆದಾಗ ಏನ್ ಮಾಡ್ತೀಯ ಇವಾಗ್ಲೂ ಹಿಂಗ ಅಳ್ತಿ ಎಲ್ಲ ಸ್ಕೂಲ್ಗೆ ಹೋಗಕ್ಕೆ ಮೂರತ್ತು ಮಂಗಳ ಮನತ್ತೆ ಅರ್ಧ ಐತೆ ಪಡವರಳ್ಳಿಗೆ ಹೋದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ ನಿನ್ನ ಅಲ್ಲಿ ಹೋದ್ರೆ ಮುದ್ದು ಜಾಸ್ತಿ ನಿಂದು ನಾನು ನಿನ್ನ ಹೆಂಗೆ ಹೇಳ್ತಿದ್ದೆ ಪಾಪ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡು ನಿಂದು ಎಷ್ಟು ಚೆನ್ನಾಗಿ ಬೆಳೆದೈತೆ ಸ್ಕೂಲ್ಗೆ ಹೋಗಿ ಗಂಟೆ ಜುಟ್ಟು ಅಲ್ವಾ ಚೆನ್ನಾಗೈತೆ ಅಲ್ವಾ ನಿನ್ನ ಜುಟ್ಟು ಯೂನಿಫಾರ್ಮ್ ತೋರಿಸು ನಿಂದು ಚೆನ್ನಾಗೈತೆ ನಂಗೆ ಯೂನಿಫಾರ್ಮೇ ಜಾಸ್ತಿ ಇಷ್ಟ ಆಗಿದ್ದು ಗಂಡು ಗಂಡರೋ ಕಾಣಿಸ್ತಾಳೆ ನನ್ನ ಮಗಳು ಅದಕ್ಕೆ ಅರ್ಧಾಳು ಬತ್ತೈತೆ ಗಂಡು ನನ್ನ ಗಂಡುಲಿ ಅಂತ ನಿಮ್ಮ ಪಪ್ಪನ್ ಮಾತ್ರ ಬನ್ನಿ ಪಪ್ಪ ಹೋಗಿ ಪಪ್ಪ ಕೊಡಿ ಪಪ್ಪ ಅಂತೀಯ ನನ್ನಕ್ಕೆ ನೀನು ತಾನು ಅಂತ ಮಾತಾಡಿಸ್ತೀಯ ನನ್ನ ನಿನ್ನ ಫ್ರೆಂಡಾ ನಿನ್ನ ಫ್ರೆಂಡೇನೆ ನಿನ್ನ ಫ್ರೆಂಡಾ ನಾನು ಅದಕ್ಕೆ ನಾನು ಆ ಥರ ಮಾತಾಡಿಸ್ತೀಯಾ ಸ್ಟುಪಿಡ್ ಅವ್ರ ಪಪ್ಪನ ಮಾತ್ರ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ ಗೈಸ್ ಕೊಡಿ ಪಪ್ಪ ಬನ್ನಿ ಒಂದು ವರ್ಲ್ಡ್ ಅವ್ರಿಗೆ ನೀನು ಅಂತ ಬಳಸಲ್ಲ ಅವಳು ನೀವು ಪಪ್ಪ ನಾವು ಪಪ್ಪ ಅಂತ ರಾಗ ಹೇಳಿದ್ದಾಳೆ ನನಗೆ ಮಾತ್ರ ನೀನು ತಾನು ಅಂತಾಳೆ ಲಂಚ್ ಬ್ಯಾಗ್ ಬಾಕ್ಸ್ ಹಾಕೋ ಬಾಕ್ಸ್ ಹಾಕೋ ವಾಟರ್ ಬಾಟ್ಲಿಗೆ ನೀರು ತುಂಬ್ತೀನಿ ಹಾಂ ಕೆಂಚದ ಬ್ಯಾಗ್ ಹಾಕಿ ಕೊಟ್ಬಿಡು ಕೆಂಚ ಬುಕ್ಸ್ಗಳನ್ನೆಲ್ಲ ಜಾಣೆ ಗುಡ್ ಹುಷಾರು ಹೊಳ್ಬಾರ್ದು ಓಕೆ ಕೆಂಚಮ್ಮ ಕೆಂಚಮ್ಮಂದು ನಿಂದು ಈ ಸ್ಕೂಲು ಕೆಂಚಮ್ಮಂದು ಆ ಕಡೆ ಸ್ಕೂಲು ಓಕೆನಾ ಮತ್ತೆ ನಿಮ್ಮ ಕ್ಲಾಸಲ್ಲಿ ಕುಂಡಿಸ್ಕೊಳ್ಳ ದೊಡ್ಡವನವನು ಅಂತಾರೆ ಅವ್ನು ಮುಗಿದ ತಕ್ಷಣ ನಿಮ್ಮ ಸ್ಕೂಲ್ ಹತ್ರ ಬರ್ತಾನೆ ಅವನು ನೀನು ಒಟ್ಟಿಗೆ ಬನ್ನಿ ಆಯ್ತಾ ನೋಡಿ ಎಲ್ಲ ಮಕ್ಳು ಹೆಂಗೆ ಹೋಯ್ತವ್ರೆ ಹೋಗಿ ಒಳಗಡೆ ಎಲ್ ಕೆ ಜಿ ಬೇಗ ಬರ್ತಾರೆ ಮಮ್ಮಿ ಬಾ ಮಮ್ಮಿ ಮತ್ತೆ ಎಷ್ಟು ಗಂಟೆ ಲಂಚ್ ಬ್ಯಾಗ್ ಅಲ್ಲಿಲ್ಲ ಬ್ಯಾಗ್ ಅಲ್ಲಿಲ್ಲ ನೇಮ್ ನಿನ್ ಬ್ಯಾಗ್ ಗೊತ್ತಾಗುತ್ತಿರ್ಬೇಕಪ್ಪ ಆಮೇಲೆ ನಾನು ಕಾವ್ಯಕ್ಕ ಅವ್ರ ಮನೆಗೆ ಬಂದುಬಿಟ್ಟೆ ಸೊ ಫುಲ್ಲು ಅಳ್ತಾ ಇದ್ಲು ಕಿರ್ಚ್ತಾ ಇದ್ಲು ಆವಾಗ ಕಾವ್ಯಕ್ಕನ ಒಂದ್ಸರಿ ಹೋಗಿ ನೋಡ್ಕೊಂಡು ಬರೋಕ್ಕ ನಂಗೆ ಯಾಕೋ ಒಂಥರ ಆಗ್ತಾಯಿದೆ ಅಂತಂದೆ ಅಳ್ದು ಏಕಂದರೆ ಫುಲ್ಲು ಜೋರಾಗಿ ಅಳ್ತಿದ್ಲಲ್ಲ ವಾಯ್ಸ್ ಕೇಳಿಸ್ತಾ ಇತ್ತು ಅಲ್ಲಿ ಮಕ್ಕಳಂತೂ ಅಪ್ಪಪ್ಪ ಎಷ್ಟು ಅಳ್ತಿದ್ರು ಅಂತಂದರೆ ಅವ್ರಿಗೆ ಫಸ್ಟೇ ಅಲ್ವಾ ಎಲ್ಲರಿಗೂ ಗೊತ್ತಾಗುತ್ತೆ ನನಗೆ ಒಂಚೂರು ಅಯ್ಯೋ ನನ್ನ ಮಗಳು ಅಳ್ತಾ ಇದ್ದಾಳೆ ಅಂತ ಅನಿಸುತ್ತೆ ಬಟ್ ಅವ್ರಿಗೆ ಹಂಗಲ್ಲ ಅಷ್ಟೊಂದು ಮಕ್ಕಳು ನೋಡಿರ್ತಾರಲ್ವ ಅಭ್ಯಾಸ ಆಗಿರುತ್ತೆ ಇಲ್ಲ ನೀವು ಬಿಟ್ಬಿಟ್ಟು ಹೋಗಿ ನೀವು ಇದ್ದಾಗಲೇ ಅಳೋದವರು ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಅಂತಂದರು ಆವಾಗ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ನಾನು ಕೂಡ ಬಿಟ್ಟು ಧೈರ್ಯ ಮಾಡ್ಕೊಂಡು ಬಂದೆ ನೀವೇ ನೋಡ್ತಿರ್ಬೋದು ಎಷ್ಟು ಮಕ್ಕಳು ಬರ್ತಾರೆ ಅಂತ ಇನ್ನು ತುಂಬ ಎಜುಕೇಟೆಡ್ ಆಗಿರೋಂತಹ ಓದಿರೋ ಮಕ್ಕಳು ಅಂದರೆ ಅವರ ತಂದೆ ತಾಯಿ ತುಂಬ ಎಜುಕೇಟೆಡ್ ಆಗಿರ್ತಾರೆ ಕೆಲಸದ ಮೇಲೆ ಇರ್ತಾರೆ ಅಂಥವರು ಕೂಡ ಇಲ್ಲೇ ಓದಿಸ್ತಾ ಇದ್ದಾರೆ ಅದೊಂದು ಪ್ರೌಡ್ ಅಂತ ಹೇಳ್ಬೋದು ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಮಕ್ಕಳಿಗೆ ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಅನ್ನೋ ಫೀಲ್ ಬರೋಲ್ಲ ಸೇಮ್ ಮನೆ ಥರನೇ ಇದೆ ಮನೆಯೇ ಅವರು ಸ್ಕೂಲ್ ಮಾಡಿಕೊಂಡು ಹೇಳ್ಕೊಡ್ತಾ ಇದ್ದಾರೆ ಎಜುಕೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಷ್ಟು ಮಕ್ಕಳು ಬರ್ತಾರೆ ಅಂದರೆ ತುಂಬ ಜನ ಮಕ್ಕಳು ಬರ್ತಾರೆ ನನಗೆ ತುಂಬ ಯೂಸ್ಫುಲ್ ಆಯಿತು ಆ ಸ್ಕೂಲ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ಸ್ಟೂಡೆಂಟ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್